ಕುಮಾರಸ್ವಾಮಿ ಅವರು ಈ ಮೂರು ದಿವಸ ಹಿಂದೆ ಕೊಟ್ಟಂಥ ಹೇಳಿಕೆ ಅದರ ಖಂಡನೀಯ ನಮ್ಮದು. ಆದರೆ ನಾವು ಈ ಹಿಂದೆ ಜನತಾ ಪಕ್ಷ ಪರಿವಾರ ಇದ್ದಾಗ ರಾಮಕೃಷ್ಣ ಹೆಗಡೆ, ಜಿ ಎಚ್ ಪಟೇಲ್, ದೇವೇಗೌಡರು ಇವರ ಅಭಿಮಾನಿಗಳು ನಾವು. ಆವ ಟೈಮಲ್ಲಿ ಅವರಿಗೆ ನಾವು ತುಂಬ ಗೌರವದಿಂದ ನಾವು ಪಕ್ಷದಲ್ಲಿ ನೋಡ್ತಾ ಇದ್ದೇವೆ. ಅಂಥವರ ಮಗನಾಗಿ ಮತ್ತು ದೇವೇಗೌಡ ಪ್ರಧಾನಿ ಮಗ ಸಿ ಎಮ್ಮು ಇವರೆಲ್ಲ ಇದ್ದವರು ಇದರಲ್ಲಿ ಇವರು ಈ ಹೇಳಿಕೆ ಕೊಟ್ಟದ್ದು, ಬ್ರಾಹ್ಮಣ ವಿರೋಧಿ ಹೇಳಿಕೆ ಕೊಟ್ಟದ್ದು ಖಂಡನೀಯ ಅಂತ ನಾವು ಹೇಳ್ತೇವೆ. ಮತ್ತು ಅವರು ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ. ಅವರು ಕೊಟ್ಟಿರ್ಬೋದು, ಆದರೆ ನಮಗೆ ಇಲ್ಲಿ ಬ್ರಾಹ್ಮಣ ಕ್ಷೇತ್ರ ಸ್ಪಷ್ಟನೆ ಕೊಡಬೇಕಲ್ವಾ? ಅವರು ಎಲ್ಲೆಲ್ಲೋ ಕೊಟ್ಟಿರ್ಬೋದು, ಆದರೆ ಇದು ಕ್ಷೇತ್ರ, ಇದು ಕ್ಷೇತ್ರದಲ್ಲಿ ದೇವರ ಮುಂದೆ ಆತ್ಮಲಿಂಗ ಗಣಪತಿ ಪಾರ್ವತಿ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮುಂದೆ ಹೇಳಿಕೆ ಕೊಡಬೇಕು ಅವರು, ಆವ ನಾವು ಇದು ಮಾಡ್ತೇವೆ. ರಾಮಕೃಷ್ಣ ನಾವು ಅವರು ಗೌರವ ಕೊಟ್ಟದಕ್ಕೆ ಇದು ಅವ್ರು ಏನು ಗೌರವ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ನಾವು ಆವಾಗಿಂದ 77ನೇ ಇಸ್ವಿಯಿಂದ ನಾವು ನೋಡ್ತಾ ಇದ್ದೇವೆ. ಅವ್ರ ತಂದೆ ಅವ್ರನ್ನ ಅವ್ರನ್ನ ಅಲ್ಲವ, ಆವಾಗ ಅವರು ನಮಗಿಂತ ಒಂದು 2-3 ವರ್ಷ ದೊಡ್ಡ ಇರ್ಬೋದು ಅಷ್ಟೇ. ಆದರೆ ಆವಾಗಿನ ಇದಕ್ಕೂ ಈಗಿನ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಅವರು 77ನೇ ಇಸ್ವಿಯಲ್ಲಿ ಏನು ಮಾಡಿದ್ದಾರೆ ಇದೆಲ್ಲ ನಮ್ಗೆ ಗೊತ್ತುಂಟು. ನಾವೇನು ಗೊತ್ತಿದೆ ಈ ವಿಷಯ ಏನಲ್ಲ, ನಾವು ರಾಜಕೀಯದಲ್ಲಿ ಇದ್ದವರೇ. ಈಗ ಯಾಕೆ ಹೆಗಡೆ ಇರೋದು ಕಾಲಾನಂತರ ನಾವು ರಾಜಕೀಯದಲ್ಲಿ ನಿಂತರ್ತಿದ್ದೇವೆ, ತತ್ವ ಇಲ್ಲ ಅಂತ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.